ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಿರೋ ರೆಸಿಪಿ ಹುರುಳಿಕಾಳು ಮೊಳಕೆ ಕಾಳು ಸಾಂಬಾರು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ರುಬ್ಬಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಚಕ್ಕೆ ಲವಂಗ ಪೌಡರು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈಗಿಷ್ಟನ್ನು ಜಾರ್ಗೆ ಹಾಕ್ಕೊಳ್ಳೋಣ ಒಂದೊಂದಾಗಿ. ಚಕ್ಕೆ ಲವಂಗನ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ, ನೀವು ಹಾಗೆ ಕೂಡ ಹಾಕ್ಕೊಬೋದು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಬರ್ಬೇಕು. ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆನಂತರ ಮಟನ್ ಸಾಂಬಾರ್ ಪುಡಿ ಹಾಕ್ಕೊಂಡು ರುಬ್ಕೊಂಬರ್ತೀನಿ. 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ ನೋಡಿ. ನೆಕ್ಸ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನ ಫ್ರೈ ಮಾಡಿಕೊಂಡು 7-8 ಅವರು ಹುರುಳಿಕಾಳನ್ನ ನೆನೆ ಹಾಕಿ ಒಂದು ದಿನ ಮೊಳಕೆ ಕಟ್ಕೊಂಡಿರೋ ಕಾಳಿದ್ದು ಇದನ್ನು ಕೂಡ ಕುಕ್ಕರ್ಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀನಿ. ಮನೇಲೇ ಈಸಿಯಾಗಿ ಮೊಳಕೆ ಕಾಳುಗಳನ್ನ ಮಾಡ್ಕೊಬೋದು. ಒಂದು ದಿನ ಬಟ್ಟೆ ಅಥವಾ ಬಾಕ್ಸಲ್ಲಿ ಕಟ್ಟಿಟ್ರೆ ಆಯಿತು. ಈ ಕಾಳು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡ್ಕೊಂಡ ನಂತರ ಮೊದಲೇ ರುಬ್ಬಿದಂಥ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮಸಾಲೆದು ಹಸಿ ಸ್ಮೆಲ್ ಏನಿದೆಯೋ ಅದು ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಆನಂತರ ಉಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆದ ನಂತರ ಸಾಂಬಾರು ಪುಡಿ ರುಬ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದು ಒಂದು ಕುದಿ ಬರಬೇಕು ನೋಡಿ. ನೋಡ್ಕೊಳ್ಳಿ, ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಕುದಿ ಬರಲಿ, ಅಷ್ಟರೊಳಗೆ ಕಾಯಿ ಕಡಲೆ ಗಸಗಸೆನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ ತಕ್ಷಣ ಲೈಕ್ ಕೊಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾ ಇರಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಥರ ರುಬ್ಕೊಂಬಂದಿದ್ದೀನಿ. ಈಗ ಇದನ್ನು ಕುದಿತಾ ಇರುವಂತಹ ಖಾರ ಏನಿದೆ ಅದಕ್ಕೆ ಈ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಜಾರ್ಗೂ ಕೂಡ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿಕೊಂಡು ನೀರನ್ನೂ ಆ್ಯಡ್ ಮಾಡ್ಕೊಬೋದು, ಹಾಗೆ ಸಾಲ್ಟ್ನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಆನಂತರ 2 ಆಲೂಗಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಹಾಗೇನಾದರೂ ಬೇಯಿಸ್ಕೊಬೋದು. ನಾನು 2 ವಿಷಲ್ ತಗೋತಾ ಇದ್ದೀನಿ ಬೇಗ ಆಗಲಿ ಅಂದ್ಬಿಟ್ಟು. ನೀವು ಹಾಗೆ ಕೂಡ ಕುಕ್ ಮಾಡ್ಕೊಬೋದು. ಮುದ್ದೆ ಜೊತೆ, ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಸಾಂಬಾರ್ ಇದು. ರೊಟ್ಟಿ ಮತ್ತು ಚಪಾತಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಸಾಂಬಾರ್ ಇದು ನೋಡಿ. ಈಗ 2 ವಿಷಲ್ ಕೂಡ ಆಗಿದೆ, ಸಾಂಬಾರ್ ರೆಡಿಯಾಗಿದೆ. ಈ ಪ್ರೊಸೀಜರಲ್ಲಿ ಸಾಂಬಾರ್ ಮಾಡೋದ್ರಿಂದ ಸಾಂಬಾರ್ ಕೂಡ ಟೇಸ್ಟಿಯಾಗಿರುತ್ತೆ. ಪೂರಿ ಮತ್ತು ದೋಸೆಗೆ ಚೆನ್ನಾಗಿರುತ್ತೆ ಈ ಸಾಂಬಾರು. ಮೊಳಕೆ ಕಾಳು ತಂಪಾಗಿರೋದ್ರಿಂದ ಎಲ್ಲರೂ ಕೂಡ ಈ ಸಾಂಬಾರನ್ನ ಸೇವಿಸ್ಬೋದು. ನೋಡಿ, ಸರ್ವ್ ಮಾಡ್ಕೊಂಡಿದ್ದೀನಿ ಮುದ್ದೆ ಮತ್ತು ರೈಸ್ ಜೊತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.